ಇವತ್ತು ಮಟನ್ ಬಿರಿಯಾನಿ ಮಾಡೋಣ. ಫಸ್ಟು ಮಟನ್ ತಗೊಂಡು ಬನ್ನಿ. ಫಸ್ಟ್ ಎಣ್ಣೆ ಹಾಕ್ಬೇಕಾ? ಎಣ್ಣೆ ಮತ್ತು ಸ್ವಲ್ಪ ತುಪ್ಪನೂ ಹಾಕಿದ್ದೀವಿ. ಕಬಟ್ಟು ಎಣ್ಣೆ ಆಯಿತು. ಜಾಸ್ತಿ ಎಣ್ಣೆ ಇದ್ದಷ್ಟು ಜಾಸ್ತಿ ಟೇಸ್ಟ್ ಆಗುತ್ತಂತೆ. ಸೊ ಎಲ್ಲ ಮತ್ತೆ ಯಾವಾಗಲೂ ಹಾಕೋದು ಬಿರಿಯಾನಿಗೆ ಹಾಕೋದು ಮಸಾಲೆನೇ. ಇದು ಚಕ್ಕೆ, ಲವಂಗ, ಇದೆ ಮಾಮೂಲಿ ಐಟಮ್ಸ್ ಏನಿದು ಹಾಕಿದ್ದಾರೆ. ಪ್ಯಾಕೆಟಲ್ಲಿ ಸಿಗುತ್ತೆ ಅಂಗಡಿಯಲ್ಲಿ. ಇದು ಕಸೂರಿ ಮೇಥಿ, ಕಸ್ತೂರಿ ಮೇಥಿ ಅಲ್ಲ, ಕಸ್ತೂರಿ ಅಲ್ಲ, ಅದು ಕಸೂರಿ ಮೇಥಿ. ಸೋಂಪು, ಸೋಂಪು, ಈರುಳ್ಳಿ, ಈರುಳ್ಳಿ ಆಗ್ತಾ ಇದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ, ಬ್ರೌನ್ ಆಗುತ್ತೆ. ಅಂದರೆ ಈರುಳ್ಳಿನ ಬೇಗ ಬ್ರೌನ್ ಮಾಡ್ಕೊಂಡ್ರೆ ಸ್ವಲ್ಪ ಉಪ್ಪು ಹಾಕಿ. ಮಟನ್ ಹೆಂಗಿದೆ? ಅರ್ಧ ಕೆ ಜಿ ಮಟನ್ ಮಾತ್ರ ಇದೆ. ಡಿಸೈನ್ ಅಷ್ಟು ಸಾಫ್ಟ್ ಇದೆ ಮಟನ್. ಲಿವರ್ ಪೀಸ್ ಎಲ್ಲ ಇದೆ ಮಟನ್. ಇದು ಅರ್ಧ ಕೆ ಜಿ ಮಟನ್ ಹಾಕಿರೋದು. ಆಲ್ರೆಡಿ ಅಲ್ಲಿ ಫ್ಯಾಟ್ ಕಿಟ್ಟೆಲ್ಲ ಇದೆಯಲ್ಲ, ಟೊಮೆಟೋ ಡಿಸೈನ್ ಕಟ್ ಮಾಡಿ ಹಾಕಿದ್ದಾರೆ. ಟೊಮೆಟೊ ಆಪ್ಷನ್ ಅಂದರೆ ನಾನು ಎರಡು ಮೂರು ವೀಡಿಯೋಸ್ ನೋಡಿದೆ, ಅಲ್ಲಿ ಎಲ್ಲದರಲ್ಲೂ ಹಾಕಿದ್ರು. ನಾನು ಇತ್ತಲ್ಲ ಮನೇಲಿ ಅಂತ ಹಾಕಿದ್ದೆ. ಮಟನ್ನ ಚೆನ್ನಾಗಿ ಬೇಯಿಸ್ಕೊಂಬೇಕು. ಚಿಕನ್ ಥರ ಬೇಗ ಆಗಲ್ಲ ಮಟನ್ನು. ಚಿಕನ್ ಅಂದರೆ 20 ನಿಮಿಷದಲ್ಲಿ ಆಗುತ್ತೆ, ಬೇಯುತ್ತೆ. ಹಂಗೆ ಒಂದು ಇಷ್ಟ ಅರ್ಧ ಗಂಟೆ ಕುಕ್ಕರಲ್ಲಿ ಹಾಕ್ಬೇಕಲ್ಲ. ಇದು ಚಿಲ್ಲಿ ಪೌಡರ್, ಜೀರಾ ಪೌಡರ್, ಟರ್ಮರಿಕ್, ಪೆಪ್ಪರ್ ಪೌಡರ್. ಅದು ಒಂದು ಬ್ಲ್ಯಾಕ್ ಥರ ಆಗಿದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್. ನೀವೇ ಮನೆಯಲ್ಲೇ ಮಾಡಿ ಗ್ರೈಂಡ್ ಮಾಡ್ಕೊಂಡಿದ್ದೆಲ್ಲ ನಾವು ಆಚೆಯಿಂದ ಹಾಕಿರೋದು. ಎಕ್ಸ್ಟ್ರಾ ಉಪ್ಪೆಲ್ಲ ಇರುತ್ತೆ, ಅದಕ್ಕೆ ಮನೆಯಲ್ಲಿ ಮಾಡಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಮೊಸರು, ಮೊಸರು ಯಾವ ಮೊಸರು ಚೆನ್ನಾಗಿದೆ? ಹೆರಿಟೇಜ್ ಮೊಸರು ಇದು, ಫುಲ್ ಸಿಕ್ಕಿತ್ತು, ಸಕ್ಕದಾಗಿದೆ ಮೊಸರು ಮಾತ್ರ. ಹೆರಿಟೇಜ್ ಅವರು ಸ್ಪಾನ್ಸರ್ ಮಾಡಿದ್ದಾರೆ ವಿಡಿಯೋ? ಸ್ಪಾನ್ಸರ್ ಏನಿಲ್ಲ, ನಾನು ಆ್ಯಕ್ಚುಲಿ ತೊಗೊಂಡಿರೋದನ್ನ ಹೇಳಿದೆ ಅಷ್ಟೆ. ಸೊ ಇವಾಗ ಹಾಕ್ಬಿಟ್ಟು 3 ವಿಷಲ್ ಕೂಗಿಸಿದ ನಂತರ ಇದು ವಿಡಿಯೋ, ಅದು ವಿಷಲ್ ತೆಗೆಯೋದೆಲ್ಲ ಹಾಕಿಲ್ಲ. ಬಟ್ ಇದು ಆಲ್ರೆಡಿ ಕುಕ್ ಆಗಿದೆ. ಇವಾಗ 3 ವಿಷಲ್ ಬಂದಮೇಲೆ ಎಷ್ಟು ಎಣ್ಣೆ ಬಂದಿದೆ ಆಮೇಲೆ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ. ಬಿರಿಯಾನಿ ಎಲ್ಲ ದಂಡಿವಿಯ ಸಾಲೆ ಸೊಪ್ಪಲ್ಲ ಏನಾಗಲ್ಲ. ನಿಮ್ಗೆ ಊಟದಲ್ಲಿ ಜಾಸ್ತಿ ಆಯ್ತು ಅನಿಸ್ತು. ಕೊತ್ತಂಬರಿ ತಿಂದರೆ ಏನೂ ಆಗಲ್ಲ ಬಿಡಿ. ಇದೆಲ್ಲ ಪೌಷ್ಟಿಕ ರೀ, ತಿನ್ನಬೇಕು. ನೀವಿಲ್ಲಂದ್ರೆ ನೀವು ಕೊತ್ತಂಬರಿ ಸೊಪ್ಪು ತಿಂತೀರಾ? ಇಲ್ಲ ಅಲ್ವಾ? ಬೋರೇನೋ ಸ್ವಲ್ಪ ಹಾಕಿ ತಿನ್ನಿ. ಬಾಸ್ಮತಿ, ಬಾಸ್ಮತಿ ರೈಸ್ ರಿಲಯನ್ಸ್ ಇಂದ ತಗೊಂಡಿತ್ತು. ಇಷ್ಟು 100 ಯಾವುದೋ ಒಂದು ಹಾಕ್ಕೊಳ್ಳಿ. ಬಾಸ್ಮತಿ ರೈಸು ಏನು ನೆನೆಸಿಟ್ಟೆ ಆಯ್ತಿಲ್ಲ, ರೈಸು ತೊಳೆದಿಟ್ಟೆ ಅಷ್ಟು ನೆನೆಸೇನೆ. ಇಲ್ಲ ಸರ್, ಎರಡು ಗ್ಲಾಸ್ ನೀರು ಇದು ರೈಸ್ ತೊಗೊಂಡಿತ್ತು. ಇಷ್ಟು ಅರ್ಧ ಕೆ ಜಿ ರೈಸ. ಅರ್ಧ ಕೆ ಜಿ, ಅರ್ಧ ಕೆ ಜಿ ಮಟನ್ಗೆ, ಅರ್ಧ ಕೆ ಜಿ ರೈಸ್. ಮಟನಲ್ಲಿ ಆಲ್ರೆಡಿ ಫ್ಯಾಟ್ ಸಿಕ್ಕಾಪಟ್ಟೆ ಆಯಿಲ್ ಇರುತ್ತೆ. ಒಂದು ವಿಷಲ್ ಕೂಗಿಸಿದ್ರೆ ಸಾಕು, ಆಲ್ರೆಡಿ ಮಟನ್ ನಮ್ದು ಬಂದಿತ್ತು. ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ, ಬಾಸ್ಮತಿಗೆ ಸಾಕು ಅಂದೆ. ನಾನು ನೋಡಿ ಸಾಕಿದೆ. ಅದನ್ನೇ ಉಪ್ಪೊಂದು ನೋಡ್ಕೊಳ್ಳಿ, ನೀರು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಕರೆಕ್ಟ್ ಚೆಕ್ ಮಾಡ್ಕೊಳ್ಳಿ. ಏನು ರುಬ್ಬಾಕ್ಬೇಕು? ಜಾಸ್ತಿನೇ ಉಪ್ಪು ಇರಬೇಕದು, ಅದು ನೀರು ನೀವು ಟೇಸ್ಟ್ ಮಾಡುವಾಗ.
ಅವಾಗ ಕರೆಕ್ಟ್ ಆಗುತ್ತೆ ಬಿರಿಯಾನಿ ಆದಾಗ. ರಿಲಯನ್ಸಿಂದ ತಗೊಂಡ್ರೆ ನೋಡಿ ಅದು ಅದು ರೈಸು ಫುಲ್ ಉದ್ದ ಇರುತ್ತೆ, ಒಂದೊಂದು ಇದೆ ನೋಡಿ ಕಾಣುತ್ತೆ. ಸೊ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.